ಗಾಂಧಿ ಜಯಂತಿಯ ಪ್ರಯುಕ್ತ ಕೇಂದ್ರ ಸರ್ಕಾರ ಹಮ್ಮಿಕೊಂಡ ಸ್ವಚ್ಛ ಭಾರತ ಕಾರ್ಯಕ್ರಮದ ಅಂಗವಾಗಿ ಮ್ಯಾಪ್ಸ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ವ್ಯಾಸನಗರ ಪರಿಸರದಲ್ಲಿ ಶ್ರಮದಾನ ಶಿಬಿರ ಆಯೋಜಿಸಿದ್ರು. ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಜಯಾನಂದ್ ಅಂಚನ್ ಅವರು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಮ್ಯಾಪ್ಸ್ ಕಾಲೇಜಿನ ವತಿಯಿಂದ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ದಾರೆ. ಈ ಅಭಿಯಾನವನ್ನ ಮುಂದಿನ ದಿನಗಳಲ್ಲೂ ಕೂಡ ಆಯೋಜಿಸಿ ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನ ನೀಡಬೇಕಾಗಿದೆ ಎಂದರು. ವಿದ್ಯಾರ್ಥಿಗಳೇ, ಈ ಒಂದು ಖುಷಿಯಾಗುವುದೇನೆಂದರೆ, ಈ ಒಂದು ದಿನಗಳಲ್ಲಿ ಮೋದಿಯವರ ಒಂದು ಸ್ವಚ್ಛತಾ ಅಭಿಯಾನವನ್ನು ನಾವು ಇವತ್ತು ಆಚರಿಸ್ತೇ ಇದ್ದೇವೆ, ಮುಂದಡಿಸ ಕೂಡ ಇದ್ದೇವೆ. ಇದನ್ನು ನಾವು ಮುಂದೆ ಕೂಡ ಈ ಪ್ರದೇಶದಲ್ಲಿ ಮಾಡಲಿಕ್ಕೆ ನಾನು ಎಲ್ಲರಿಗೆ ಈ ಶಾಲೆಯ ಸಮೂಹಕ್ಕೆ ಮೊದಲನೆಯದಾಗಿ ನಾನು ಅವರಿಗೆ ತಿಳಿಸಿದ್ದು ಏನಂದರೆ, ಇದನ್ನು ಮುಂದೂಡಿಸುತ್ತಾ ಈ ಕೆಲಸ ಕಾರ್ಯಗಳನ್ನು ನಾವು ಮತ್ತೆ ಮತ್ತೆ ಮಾಡುವಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅಲ್ಲದೆ ನಮಗೆ ಈ ಒಂದು ಶಾಲೆಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತೇನೆ. ಪರಿಸರವಾದಿ ಎ ಸುಬ್ಬಯ್ಯ ಅವರು ಮಾತನಾಡಿ, ವಿದ್ಯಾರ್ಥಿಗಳೆಲ್ಲ ತಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಂಡ್ರೆ ಇಡೀ ಪ್ರದೇಶ ಸ್ವಚ್ಛವಾಗಿರುತ್ತದೆ ಎಂದರು. ಮತ್ತೆ ಬೇರೆ ಮಕ್ಕಳು, ಯಾಕಂದ್ರೆ ಇಲ್ಲಿ ಹಾಸ್ಟೆಲ್ನಲ್ಲಿ ಇರುವವರು ಅಲ್ಲಿ ಇನ್ನೊಂದು ಹಾಸ್ಟೆಲ್ನಲ್ಲಿ ಉಂಟು, ಅಲ್ಲಿಯ ಮಕ್ಕಳು ಸಮೇತ ನಮ್ಮ ಹಾಸ್ಟೆಲ್ನ ಎದುರಿನಲ್ಲಿ ಬಿಸಾಡ್ತಿದೆ. ಸೊ ನೀವು ಹೇಳಬೇಕು, ಸ್ಟೂಡೆಂಟ್ಸ್ ನಿಮ್ಮ ಊರಿನವರೇ ಇರ್ತಾರೆ, ಸೊ ದಯವಿಟ್ಟು ಎಲ್ಲರೂ ಸೇರಿ ನಮ್ಮ ಈ ಮ್ಯಾಪ್ಸ್ ಕಾಲೇಜಿನ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಿನ ಪರಿಸರದಲ್ಲಿ ದಯವಿಟ್ಟು ಸ್ವಚ್ಛವನ್ನು ನಾವು ಮಾಡಿದರೆ ಬೇರೆಯವರಿಗೂ ಅದೊಂದು ಮಾದರಿ ಆಗಬೇಕು. ಈ ಮಾದರಿ ಆಗಬೇಕಂತ ಹೇಳಿಯೇ ಇವತ್ತು ನನ್ನ ಬಹುಶಃ ದಿನೇಶ್ ಆಳ್ವಯವರು ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡಿಕೊಂಡಿದ್ದಾರೆ. ಇಲ್ಲದರೆ ಅವ್ರಿಗೆ ಇನ್ನೊಂದು ಕ್ಯಾಂಪಸಲ್ಲಿ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿಯ ವ್ಯಾಸನಗರದಲ್ಲಿ ಭಾಳಷ್ಟು ವಿದ್ಯಾವಂತರೇ ಕಸವನ್ನು ಬಿಸಾಡ್ತಾರೆ. ಈಗ ಸಮೇತ ಎರಡು ಹೆಂಗಸರು ಕಸ ಬಿಸಾಡುವಾಗ ಕೇಳುವಾಗ ಅವರು ಹೇಳ್ತಾರೆ, ಎಲ್ಲಿ ನಾನು ಮತ್ತೆ ಬಿಸಾಡೋದು ಉಂಟು. ಮಹಾನಗರ ಪಾಲಿಕೆಯವರು ಆಂಟೋನಿ ವೇಸ್ಟ್ ಅಂತ ಒಂದು ಗ್ರೂಪೇ ಉಂಟು, ಅವರು ಯಾವಾಗಲೂ ದಿನನಿತ್ಯ ಬರ್ತಾರೆ. ಸ್ಟ್ರೈಕ್ ಇದ್ದರೆ ಮಾತ್ರ ಬರುವುದಿಲ್ಲ, ಬಟ್ ಇಲ್ಲದೆ ಡೈಲಿ ಇದ್ದಾರೆ. ಆದರೂ ಆ ಹೆಂಗಸರು ನಮ್ಮನ್ನು ಕೇಳ್ತಾರೆ ಎಲ್ಲಿ ಬಿಸಾಡೋದು. ಅವರಿಗೆ ವಿದ್ಯಾವನ್ನು ನೀವು ಕೊಡಬೇಕು. ಮ್ಯಾಪ್ಸ್ ಕಾಲೇಜ್ ಹೇಗೆ ನಿಮಗೆ ವಿದ್ಯಾವನ್ನು ಕೊಟ್ಟಿದ್ದಾರೆ ಇನ್ ಆನ್ ಬಿಹಾಫ್ ಆಫ್ ಇಕೋ ಕ್ಲಬ್, ಯು ಹ್ಯಾವ್ ಟು ಗಿವ್ ದೆಮ್ ಎಜುಕೇಷನ್. ಸೊ ಐ ಥ್ಯಾಂಕ್ ಯು ಆಲ್ ಟು ಪಾರ್ಟಿಸಿಪೇಟಿಂಗ್ ಫಾರ್ ದಿಸ್ ಬ್ಯೂಟಿಫುಲ್ ಪ್ರೋಗ್ರಾಮ್. ಐ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮೋಟಾರು ವಾಹನ ನಿರೀಕ್ಷಕರಾದ ಪ್ರಕಾಶ್ ಎಚ್, ಮ್ಯಾಪ್ಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ದಿನೇಶ್ ಕುಮಾರ್ ಆಳ್ವ, ಕಾಲೇಜಿನ ಪ್ರಾಂಶುಪಾಲರಾದ ಶ್ರುತಿ ಶೆಟ್ಟಿ, ಸಂಧ್ಯಾ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪ್ರಭಾಕರ್ ನಿರ್ಮಾರ್ಗ ಉಪಸ್ಥಿತರಿದ್ದರು. ಬಿಸಿಎ ವಿಭಾಗದ ಮುಖ್ಯಸ್ಥರಾದ ಉಷಾದೇವಿ ಅತಿಥಿಗಳನ್ನು ಸ್ವಾಗತಿಸಿದರು. ಬಿಸಿಎ ವಿದ್ಯಾರ್ಥಿಗಳು ಮಹಾತ್ಮ ಗಾಂಧೀಜಿಯವರ ಕುರಿತಾದ ಭಾವಗೀತೆಯನ್ನು ಹಾಡಿ ರಂಜಿಸಿದರು. ಕಾಲೇಜಿನ ವಿದ್ಯಾರ್ಥಿಗಳು ವ್ಯಾಸನಗರ ಪರಿಸರದಲ್ಲಿ ಶುಚಿತ್ವ ಕಾರ್ಯವನ್ನು ಹಮ್ಮಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.